ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೇಲ್ ಇನ್ಫರ್ಟಿಲಿಟಿ ಅಥವಾ ಪುರುಷ ಭಂಜತನ ಇದ್ರ ಬಗ್ಗೆ, ಅದರ ಕಾರಣಗಳೇನೇನು, ಅದರ ಹಂತಗಳೇನೇನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಪುರುಷ ಭಂಜತನಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಮೊದಲನೆಯದು ಅಂತ ಹೇಳ್ಬೋದಾದಂತಹ ಲಾಸ್ ಆಫ್ ಲಿಬಿಡೋ ಅಥವಾ ಲೈಂಗಿಕ ನಿರಾಸಕ್ತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೆಸರೇ ಸೂಚಿಸುವಂತೆ ಲೈಂಗಿಕ ನಿರಾಸಕ್ತಿ ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ಯಾವಾಗಲೂ ಕೂಡ ಒಂದು ತಾತ್ಸಾರ ಮನೋಭಾವನೆ, ಉದಾಸೀನತೆ, ಅದರ ಬಗ್ಗೆ ನಿರಾಸಕ್ತಿ ಇರುವಂಥದ್ದು. ಅದರಲ್ಲಿ ಮೊದಲನೆಯದು, ಅದರಲ್ಲಿ ಕೆಲವು ಕಾರಣಗಳನ್ನು ಹುಡುಕ್ತಾ ಹೋದರೆ ಮೊದಲನೆಯದಾಗಿ ಖಿನ್ನತೆ ಅಂತ ಹೇಳ್ತೀವಿ. ಖಿನ್ನತೆ, ನಮ್ಮ ಬಗ್ಗೆ ನಮಗೇನೆ ಕೀಳರಿಮೆ ಇರುವಂಥದ್ದು, ಎಲ್ಲಿ ನಾನು ನನ್ನ ಸಂಗಾತಿಯನ್ನು ಸಂತೃಪ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಹೇಳಿ ಮಾನಸಿಕವಾಗಿ ನಾವೇ ನೊಂದು ಖಿನ್ನತೆಗೆ ಒಳಗಾಗುವಂಥದ್ದು ಮೊದಲನೇ ಕಾರಣ ಆಗುವಂಥದ್ದು. ಅದೇ ರೀತಿ ಎರಡನೇ ಕಾರಣ ಅತಿಯಾದ ದೈಹಿಕ ಮತ್ತು ಮಾನಸಿಕ ಒತ್ತಡ. ಬಿಡುವಿಲ್ಲದಂತೆ ವಿರಾಮವಿಲ್ಲದ ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮದಿಂದ ಆಗುವಂತಹ ದೈಹಿಕ ಮತ್ತು ಮಾನಸಿಕ ಒತ್ತಡ ಕೂಡ ಲೈಂಗಿಕ ನಿರಾಸಕ್ತಿಗೆ ಪ್ರಮುಖವಾದ ಕಾರಣ ಆಗುವಂಥದ್ದು. ಹಾಗೆಯೇ ಈ ಚಟಗಳು, ದುಶ್ಚಟಗಳು ಅಂತ ಏನು ಹೇಳ್ತೀವಿ, ಆ ದುಶ್ಚಟಗಳ ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಧೂಮಪಾನಕ್ಕೆ ಚಟ ಆಗಿರುವಂಥದ್ದು, ಅಥವಾ ಪ್ರತಿನಿತ್ಯ ಮದ್ಯಪಾನ ಮಾಡುವಂಥದ್ದು, ಅಥವಾ ಬೇರೆ ಯಾವುದೇ ಅಂಥ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವಂಥದ್ದು, ಈ ಥರ ಈ ಬ್ಯಾಡ್ ಹ್ಯಾಬಿಟ್ಸ್ಗೆ ನಾವು ಅಡಿಕ್ಷನ್ ಆಗೋದ್ರಿಂದ ಕೂಡ ನಮ್ಮಲ್ಲಿ ಲಾಸ್ ಆಫ್ ಲಿಬಿಡೋ ಅಥವಾ ಲೈಂಗಿಕ ನಿರಾಸಕ್ತಿ ಕಾಣಿಸ್ಕೊಳ್ಳುವಂಥದ್ದು. ನಾಲ್ಕನೇದು ದೈಹಿಕ ಹಾಗೂ ಮಾನಸಿಕ ರೋಗಗಳು. ಯಾವುದಾದ್ರೂ ಶಾರೀರಿಕ ರೋಗಗಳು, ನಮಗೆ ಯಾವುದೇ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ರೋಗದಿಂದ ನಾವು ಬಳಲ್ತಾ ಇದ್ದರೆ ಆ ಕಾರಣದಿಂದಾಗಿ ನಮಗೆ ಸಹಜವಾಗಿಯೇ ಲಾಸ್ ಆಫ್ ಲಿಬಿಡೋ ಅಥವಾ ಲೈಂಗಿಕ ನಿರಾಸಕ್ತಿ ಕಾಣಿಸ್ಕೊಳ್ಳುವಂಥದ್ದು. ಮತ್ತೊಂದು ಪ್ರಮುಖ ಕಾರಣ ಅಂದರೆ ಸ್ಲೀಪಿಂಗ್ ಡಿಸ್ಟರ್ಬೆನ್ಸಸ್, ಅಂದರೆ ನಿದ್ರೆ ಸಹಜವಾಗಿ ಆಗದೇ ಇರುವಂಥದ್ದು. ಡಿಸ್ಟರ್ಬ್ಡ್ ಸ್ಲೀಪ್ ಅಂದರೆ ನಿದ್ರೆಯಲ್ಲಿ ನಮಗೆ ಸರಿಯಾದ ಕ್ರಮಬದ್ಧವಾದ ನಿದ್ರೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಪ್ರಮುಖ ಒಂದು ಕಾರಣ ಅಂತ ಆಗೋವಂಥದ್ದು. ಅಂದರೆ ಡಿಸ್ಟರ್ಬ್ಡ್, ನಿಮ್ಮದು ಡ್ಯೂರೇಷನ್ ಆಫ್ ಸ್ಲೀಪ್ ಅಂದರೆ ಒಟ್ಟು ನಿಮ್ಮ ನಿದ್ರಾ ಸಮಯ ಕಡಿಮೆ ಇರೋದಿರ್ಬೋದು, ಅಥವಾ ನಿಮ್ಮ ಸಮಯ ಸರಿ ಇದ್ದರೂ ಕೂಡ ಆ ನಿದ್ರೆಯ ಗುಣಮಟ್ಟ ಸರಿ ಇಲ್ಲದೆ ಇರ್ಬೋದು. ಮಧ್ಯೆ ಮಧ್ಯೆ ಎಚ್ಚರ ಆಗುವಂಥದ್ದು, ಒಂದು ಸತಿ ಎಚ್ಚರಾದರೆ ಪುನಃ ನಿದ್ದೆ ಬರೋದಿಲ್ಲ, ಈ ರೀತಿ ಆಗೋದ್ರಿಂದ ಕೂಡ ನೇರವಾಗಿ ಇದು ಲೈಂಗಿಕ ನಿರಾಸಕ್ತಿಗೆ ಒಂದು ದಾರಿ ಮಾಡಿಕೊಡುವಂಥದ್ದು. ನೆಕ್ಸ್ಟು ಕೆಲವು ಔಷಧಿಗಳ ಸೇವನೆ, ಕೆಲವು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾವು ತಗೊಳ್ಳುವಂತಹ ಕೆಲವು ಔಷಧಿಗಳು, ಕೆಲವು ನಾರ್ಕೋಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ ಅವುಗಳಿರ್ಬೋದು, ಕೆಲವು ಈ ಆ್ಯಂಟಿ ಡಿಪ್ರೆಸೆಂಟ್ಸ್ ಮತ್ತು ಸೆಡೆಟಿವ್ಸ್, ನಿದ್ರೆಯನ್ನು ಹೆಚ್ಚು ಮಾಡುವಂಥ, ನಿದ್ರೆಗೆ ಮತ್ತನ್ನು ಬರೆಸುವಂಥ ಕೆಲವು ಔಷಧಗಳು, ಈ ರೀತಿ ಕೆಲವು ಔಷಧ ಉಪಚಾರಗಳಿಂದನೂ ಕೂಡ ನಮಗೆ ಈ ಲಾಸ್ ಆಫ್ ಲಿಬಿಡೋ ಅಥವಾ ಲೈಂಗಿಕ ನಿರಾಸಕ್ತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಮತ್ತೊಂದು ಬಹುಮುಖ್ಯವಾದ ಕಾರಣ ಅಂದರೆ ರಿಲೇಶನ್ಶಿಪ್ ಇಶ್ಯೂಸ್, ಅಂದರೆ ಸಂಬಂಧಗಳಲ್ಲಿ ಇರುವಂತಹ ಹೊಂದಾಣಿಕೆಯ ಕೊರತೆ. ಅಂದರೆ ಪರಸ್ಪರ ಸಂಗಾತಿಗಳಲ್ಲಿ ಯಾವುದೇ ವಿಚಾರವನ್ನು ಚರ್ಚೆಯಿಂದ ಬಗೆಹರಿಸ್ಕೊಳ್ಳೋದ್ರ ಬದಲಾಗಿ ಅಥವಾ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಇಬ್ಬರೂ ಕೂಡ ಒಮ್ಮತದಿಂದ ಸೇರುವಲ್ಲಿ ವಿಫಲರಾಗುವಂಥದ್ದು, ಹೀಗೆ ಅವರ ಸಂಬಂಧದಲ್ಲಿ ಸ್ವಾಭಾವಿಕವಾಗಿ ಕಾಣಿಸುವಂತಹ ಹೊಂದಾಣಿಕೆಯ ಕೊರತೆಯಿಂದ ಕೂಡ ಲೈಂಗಿಕ ನಿರಾಸಕ್ತಿ ಅಥವಾ ಲಾಸ್ ಆಫ್ ಲಿಬಿಡೋ ಇದು ಕಾಣಿಸ್ಕೊಳ್ಳುವಂಥದ್ದು. ಈಗ ನಾನು ಹೇಳಿದಂಥ ಕಾರಣಗಳನ್ನು ನಾವು ಸರಿ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಲೈಂಗಿಕ ನಿರಾಸಕ್ತಿಯಿಂದ ಆಗಬಹುದಾದಂತಹ ಪುರುಷ ಭಂಜತನವನ್ನು ಖಂಡಿತವಾಗಲೂ ನಾವು ತಡೆಯಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಯಾರಿಗೆಲ್ಲ ಇದನ್ನು ನೇರವಾಗಿ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿಕ್ಕೆ ಸಂಕೋಚ ಆಗುತ್ತೆ ಅವರು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ತಗೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036837317 ಡಾಕ್ಟರ್ ನವೀನ್, ಆಯುರ್ವೇದ, ಆಹಾರ ಪದ್ಧತಿ, ಪ್ರಕೃತಿ ಪರೀಕ್ಷಾ ಹಾಗೂ ಪಂಚಕರ್ಮ ತಜ್ಞ, ಆಯುರ್ಯೋಗಂ ಹಾಗೂ ಆಯುರ್ ಸೆಂಟರ್ ಮೈಸೂರು. ಧನ್ಯವಾದಗಳು ಎಲ್ಲರಿಗೂ.